Today we shall study about the two aspects. One is called apomixis and another one is called as the polyembryony. So prior to discuss about these two concepts, now first I would like to take into consideration about the fruit it is concerned with. So yesterday we actually studied about the fruit. What is this fruit then? So come to fruit means it is nothing but the post fertilized product of the ovary anta nadu helabodu athava ripened ovary is also considered as the actually the fruit. So wall of the fruit anna now pericarp anta helteve yage yesterday na helidde aa riti. So actually wall of the fruit in pericarp ide, so that actually includes the three layers like structure. One is called epicarp, another one is called as the mesocarp, and last layer is called as the endocarp. Andre epi andre outermost layer anta agutte, amele meso andre the middle layer anta, meso andre amele endocarp anta helidre that is innermost layer of the fruit wall. So ee muru serdaga pericarp anta helidre maduttivi, but ivu onnande naavu analyze maartta hodaga epicarp, mesocarp, endocarp ee reetiyadanta ondu three layers anna naavu pericarp alli consider maadbeku. Okay, next point is concerned with again the fruit based on origin. Andre idu yav rite develop aayitu annodara basis mele naavu eradu tarada ondu fruits anta nanu helidini. One anna true fruit anta karidive, second one is called as the false fruit. False fruit is nothing but also called the pseudocarp anta. So true fruit anta yavaku helbeku mattu pseudocarp fruit antandre enu, it is very simple. See, the true fruit is the fruit, it is formed directly from the ovary part of the flower. Andre huvina ovary part inda after fertilization yenu ondu fruit formation agutte, adakke naavu true fruit anta heli kareeve. So idralli kelu examples anna naavu remember maadlikke sadhyate ide. So for example neevu consider maadabodu iga mango ide, lemon ide, mattu pea plant. ಇವು ಮೂರನ್ನ ನಿಮ್ಮ ಸಿಲೆಬಸ್ ಅಲ್ಲಿ ಅವರು ರೆಫರ್ ಮಾಡಿರೋದ್ರಿಂದ ಆ ಮೂರನ್ನ ನಾವು ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಆಗಿ ನೆನ್ಪಿಟ್ಕೊಳ್ಳೋಣ. ಒಂದೇದು ಟ್ರೂ ಫ್ರೂಟ್ ಈಸ್ ಎ ಫ್ರೂಟ್, ಇಟ್ ಈಸ್ ಡೈರೆಕ್ಟ್ಲಿ ಫಾರ್ಮ್ಡ್ ಫ್ರಮ್ ದ ಓವರಿ. ಇದನ್ನ ನಾವು ಟ್ರೂ ಫ್ರೂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಬಂದು ಮ್ಯಾಂಗೋ, ಲೆಮನ್ ಅಂಡ್ ಆಸ್ ವೆಲ್ ದಿಸ್ ಪೀ ಪ್ಲಾಂಟ್. ಓಕೆ, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ದ ಸೂಡೋಕಾರ್ಪಿಕ್ ಫ್ರೂಟ್ ಅಥವಾ ಫಾಲ್ಸ್ ಫ್ರೂಟ್ ಅಂತ ರೆಫರ್ ಮಾಡೋಣ. ಸೊ ಸೂಡೋ ಅಂದ್ರೆ ಫಾಲ್ಸ್ ಅಂತೇಳಿ, ಹಾಗಾಗಿ ಸೂಡೋಕಾರ್ಪಿಕ್ ಫ್ರೂಟ್ ಇಸ್ ಎ ಫ್ರೂಟ್, ಇಟ್ ಈಸ್ ಫಾರ್ಮ್ ಅದರ್ ದ್ಯಾನ್ ಫ್ರಮ್ ದ ಓವರಿ. ಅಂದ್ರೆ ಓವರಿ ಬಿಟ್ಟು ಬೇರೆ ಯಾವುದೇ ಪಾರ್ಟ್ ಇಂದ ಫ್ರೂಟ್ ಆದಾಗ ಅದನ್ನು ನಾವು ಸೂಡೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂದ್ರೆ, ವೆನ್ ದ ಫ್ರೂಟ್ ಫಾರ್ಮ್ಡ್ ಫ್ರಮ್ ದ ಥಾಲಮಸ್ ಪಾರ್ಟ್ ಆಫ್ ದ ಫ್ಲವರ್ ದಟ್ ಈಸ್ ಕಾಲ್ಡ್ ಆಸ್ ದ ಸೂಡೋಕಾರ್ಪಿಕ್ ಟೈಪ್ ಆಫ್ ದ ಫ್ರೂಟ್ ಅಂತೇಳಿ. ಸೊ ಇಲ್ಲಿಯೂ ಕೂಡ ಕೆಲವು ಎಕ್ಸಾಂಪಲ್ಸ್ ಅನ್ನ ರೆಫರ್ ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿದಾಗ ಕ್ಯಾಶ್ಯೂ ನಟ್ ಹೇಳ್ಬೋದು, ಆಮೇಲೆ ಆಪಲ್ ಅನ್ನು ನಾವು ರೆಫರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಪಾರ್ಟ್ ಫ್ರಮ್ ದಟ್ ಒನ್ ಅನದರ್ ಈಸ್ ಕಾಲ್ಡ್ ದ ಸ್ಟ್ರಾಬೆರಿ. ಅಂದ್ರೆ ಸ್ಟ್ರಾಬೆರಿ, ಆಪಲ್ ಮತ್ತು ಕ್ಯಾಶ್ಯೂ ನಟ್, ಇವು ಮೂರು ಕೂಡ ಸೂಡೋಕಾರ್ಪಿಕ್ ಟೈಪ್ ಆಫ್ ಫ್ರೂಟ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಒನ್ ಮೋರ್ ಇಸ್ ದೇರ್ ದಟ್ ಇಸ್ ಕಾಲ್ಡ್ ಆಸ್ ಆಕ್ಚುಲಿ ಟೆಕ್ನಿಕಲಿ ಕಾಲ್ಡ್ ಆಸ್ ದ ಪಾರ್ಥಿನೋಕಾರ್ಪಿಕ್ ಟೈಪ್ ಆಫ್ ಫ್ರೂಟ್ಸ್ ಅಂತ ಕರೆದ. ಸೊ ವಾಟ್ ಇಸ್ ದಿಸ್ ಪಾರ್ಥಿನೋಕಾರ್ಪಿಕ್ ಟೈಪ್ ಆಫ್ ಫ್ರೂಟ್ಸ್ ಅಂತ ಹೇಳಿದ್ರೆ, ವೆನ್ ದ ಓವರಿ ಡೈರೆಕ್ಟ್ಲಿ ಫಾರ್ಮ್ಸ್ ಇನ್ ಟು ಎನ್ ಆಕ್ಚುಯಲ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಸೊ ಓವ್ಯೂಲ್ಸ್ ಮತ್ತು ಆಕ್ಚುಲಿ ದ ಅನದರ್ ಒನ್ ಈಸ್ ದ ಮೇಲ್ ಗ್ಯಾಮೆಟ್. ಅಂದ್ರೆ ಟೈಪ್ ಅಂದ್ರೆ ದಟ್ ಮೀನ್ಸ್ ದ ಫಾಲೋಪಿಯನ್ ಯೂಸ್ ಆಗಿಯೋ ಇರೋದಿಲ್ಲ, ಅಲ್ಲಿ ಫರ್ಟಿಲೈಸೇಷನ್ ಆಗೋಕ್ಕೆ ಸಾಧ್ಯ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ, ಡೈರೆಕ್ಟ್ ಆಗಿ ದ ಓವಿ ಡೈರೆಕ್ಟ್ಲಿ ಫಾರ್ಮ್ಸ್ ಇನ್ ಟು ಎ ಓವರಿ, ಡೈರೆಕ್ಟ್ಲಿ ಫಾರ್ಮ್ಸ್ ಇನ್ ಟು ಎ ಫ್ರೂಟ್, ದಟ್ ಫ್ರೂಟ್ ಈಸ್ ರೆಫರ್ಡ್ ಆಸ್ ಎ ಆರ್ಥಿನೋಕಾರ್ಪಿಕ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ಈ ಪಾಯಿಂಟ್ ಅನ್ನು ನೀವು ಕಡ್ಡಾಯವಾಗಿ ಬರೀಬೇಕು. ಅಂದ್ರೆ ವಾಟ್ ಈಸ್ ಆರ್ಥಿನೋಕಾರ್ಪಿಕ್ ಫ್ರೂಟ್, ದ ಫ್ರೂಟ್ ಫಾರ್ಮ್ಡ್ ಡೈರೆಕ್ಟ್ಲಿ ಫ್ರಮ್ ದ ಓವರಿ ವಿತೌಟ್ ಫರ್ಟಿಲೈಸೇಷನ್. ಅಂದ್ರೆ ನೋ ಕ್ವಶನ್ ಆಫ್ ಫ್ಯೂಷನಿಂಗ್ ಆಫ್ ದ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್, ಓವರಿ ಡೈರೆಕ್ಟ್ ಆಗಿ ಫ್ರೂಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ವಿತೌಟ್ ಫರ್ಟಿಲೈಸೇಷನ್.
ಇಟ್ ಈಸ್ ರೆಫರ್ಡ್ ಆಸ್ ದ ಆರ್ಥಿನೋಕಾರ್ಪಿಕ್ ಫ್ರೂಟ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬನಾನವನ್ನ ಸೀಡ್ಲೆಸ್ ಫ್ರೂಟ್ ಅಂದ್ರೆ ಆರ್ಥಿನೋಕಾರ್ಪಿಕ್ ಫ್ರೂಟ್ ಅಂತ ಹೇಳಿ ರೆಫರ್ ಮಾಡಿರೋದಿದೆ. ಅಪಾರ್ಟ್ ಫ್ರಮ್ ದಟ್ ಒನ್ ದ ಗ್ರೇಪ್ಸ್ ಆಲ್ಸೋ ಫ್ರೆಶ್ ಗ್ರೇಪ್ಸ್ ಕೂಡ ನಾವು ನೋಡಬಹುದು, ವೆರಿ ಸ್ಮಾಲರ್ ಇನ್ ಸೈಜ್ ಬಟ್ ದೇ ಆರ್ ದ ಫ್ರೂಟ್ಸ್ ವಿತೌಟ್ ಸೀಡ್. ಅದಕ್ಕೆ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದ ಸೀಡ್ಲೆಸ್ ಫ್ರೂಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದಿಷ್ಟು ನಾವು ಎಕ್ಸ್ಟೆಂಡೆ ನಾವು ಸ್ಟಡಿ ಮಾಡಿದ್ವಿ. ಇನ್ನು ವಾಟ್ ಈಸ್ ದಿಸ್ ಅಪೋಮಿಕ್ಸಿಸ್, ಒನ್ ಮಾರ್ಕ್ಸ್ ಕ್ವಶನ್ ಚಾನ್ಸಸ್ ಇದೆ. ವಾಟ್ ಈಸ್ ಪಾಲಿಎಂಬ್ರಿಯಾನಿ, ಅಲ್ಲಿ ಕೂಡ ಒನ್ ಮಾರ್ಕ್ಸ್ ಕ್ವಶನ್ ಕೇಳಲಿಕ್ಕೆ ಸಾಧ್ಯತೆ ಇರುವಂತ. ಸೊ ಹಾಗಾಗಿ ಫಸ್ಟ್ ಅಪೋಮಿಕ್ಸಿಸ್ ಅಂದ್ರೆ ಏನು ಅನ್ನೋದನ್ನು ನಾವು ಸ್ಟಡಿ ಮಾಡ್ಬೇಕು. ವಾಟ್ ಈಸ್ ಅಪೋಮಿಕ್ಸಿಸ್? ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಗುಡ್ ಕ್ವಶನ್. ಸೊ ವಾಟ್ ಈಸ್ ಅಪೋಮಿಕ್ಸಿಸ್ ಮೀನ್ಸ್ ಅಪೋಮಿಕ್ಸಿಸ್ means formation of seeds without fertilization. Okay, here is one point. Andre apomixis means formation of seeds, and the seeds formation without fertilization. Fertilization agode, so without fertilization, without fertilization there is a formation of the seeds. Such condition in the plants is to be referred as an apomixis. Okay, so idu elli hechu upayog koruthe annadru bagge point out madona. First idu one point enappa antandre apomixis is nothing but formation of seeds without fertilization. This is one point. Second enide ant helidre actually apomixis is an asexual reproduction but mimics as sexual reproduction. ಇದು ಆಕ್ಚುಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅರ್ಥ ಮಾಡ್ಕೋಬೇಕು. ಅಪೋಮಿಕ್ಸಿಸ್ ಅನ್ನೋದು ಏನಿದೆ, ಇಟ್ ಈಸ್ ಆಕ್ಚುಲಿ ಅಪೋಮಿಕ್ಸಿಸ್ ಈಸ್ ಆನ್ ಏಸೆಕ್ಷುವಲ್ ರಿಪ್ರೊಡಕ್ಷನ್, ಎ ಟೈಪ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಬಟ್ ಮಿಮಿಕ್ಸ್ ಆಸ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದು ಅಣುಕು ಅಂತ ಹೇಳ್ತೀವಲ್ಲ ಆ ರೀತಿ, ಆಕ್ಚುಲಿ ಅದು ಏಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಬಟ್ ಇಟ್ ಮಿಮಿಕ್ಸ್ ಆಸ್ ಎ ಬಿಹೇವ್ಸ್ ಆಸ್ ಎ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್. ಅಲ್ಲಿ ಅದು ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಿ ಫ್ಯೂಷನಿಂಗ್ ಆಗಿ ಆ ಒಂದು ಸೀಡ್ ಆಗುತ್ತೆ ಅನ್ನೋ ಮಾತೇ ಇಲ್ಲ. ಆಕ್ಚುಲಿ ವಿತೌಟ್ ಫರ್ಟಿಲೈಸೇಷನ್ ಡೈರೆಕ್ಟ್ ಆಗಿ ಸೀಡ್ ಆಗುತ್ತೆ. ಅಂತ ಒಂದು ಕಂಡೀಷನ್ ಅನ್ನು ನಾವು ಏನ್ ಹೇಳ್ಬೇಕು, ಆಕ್ಚುಲಿ ಅಪೋಮಿಕ್ಸಿಸ್ ಅಂತ. ಆದ್ರೆ ಇದು ಆಕ್ಚುಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಬಟ್ ಇಟ್ ಮಿಮಿಕ್ಸ್ ಲೈಕ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್. ಅಡ್ವಾಂಟೇಜ್ ಏನಿದೆ, ಸೊ ಬೈ ದಟ್ ಒನ್ ವಿ ಕ್ಯಾನ್ ಡೆವಲಪ್ good varieties of that is hybrid properties. Good varieties of that is hybrid crop plants. Okay, in some species the diploid egg cell is formed without reduction division. In some species an diploid egg cell is formed without reduction division. Without reduction division, this point is also important one. Okay, next one is apomixis na advantage enide antandre hybrid varieties of several crops are being extensively developed anta. Adanne na nimge mention maadidini, hybrid crop plants can be developed anta. Okay, so in some species enagutte the diploid egg cell is formed without the reduction division. Reduction division andre indirect meiosis.
meiosis agadane without meiosis. Meiosis, there is a formation of a, that is diploid egg cell. So this is also one of the important point regarding the apomixis concern. Next point. Okay. So after studying about this apomixis, ili one mass ige neevu prepare aagbeku. So definition then bitcoin it will help you. Next point. Another one, the polyembryony. So what is this polyembryony? The name itself indicates that poly means many. Poly means many. Embryony means embryos. And then many embryonic condition. Many embryos. Many embryos. Okay. So polyembryony. Okay. What is this polyembryony? Polyembryony means presence of many, more than one embryo. Occurrence of more than one embryo. ಇವೆರಡರಲ್ಲಿ ನಾವು ಪಾಲಿಎಂಬ್ರಿಯಾನಿಕ್ ಎಫೆಕ್ಟ್ ಅನ್ನು ಸ್ಟಡಿ ಮಾಡಬಹುದು. ಹಾಗಾಗಿ
ಇದನ್ನು ನಾವು ಪಾಲಿಎಂಬ್ರಿಯಾನಿ ಅಂತೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಎನಿವೇ ವಿ ಆರ್ ಸಬ್ಸ್ಟಿಟ್ಯೂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ತ್ರೀ ಥಿಂಗ್ಸ್. ಒನ್ ಈಸ್ ಫ್ರೂಟ್, ಅನದರ್ ಒನ್ ಈಸ್ ದ ಅಪೋಮಿಕ್ಸಿಸ್, ಅಂಡ್ ಲಾಸ್ಟ್ ಒನ್ ಈಸ್ ಕಾಲ್ಡ್ ಎಸ್ ದ ಪಾಲಿಎಂಬ್ರಿಯಾನಿ. ವಿತ್ ದಿಸ್ we are completing the chapter number 2, that is reproduction in the flowering plants. So tomorrow I am going to start with the next third important chapter. Prior to that one, you be prepared with all these things what so far we have discussed in the classroom. Okay, thank you very much.